ಚೆನ್ನಾಗಿ ಕುದಿ ಬಂದಿದೆ. ಹಾಯ್ ಫ್ರೆಂಡ್ಸ್, ನೀವು ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲಿ ನೀವು ಟೊಮೆಟೊ ಸಾರಲ್ಲಿ ಊಟ ಮಾಡಿರ್ತೀರ, ಅದೊಂದು ಎಂಥ ಪರಿಮಳ, ಹಾಗೆ ಹೇಗಿರ್ತದೆ ಟೇಸ್ಟ್, ನಾವು ಮತ್ತೆ ಮತ್ತೆ ಅದರಲ್ಲಿ ಊಟ ಮಾಡಬೇಕಂತ ಹೇಳಿ ಅನ್ನಿಸ್ತಾ ಇರ್ತದೆ. ಅಂಥದ್ದೇ ದೇವಸ್ಥಾನದ ಶೈಲಿಯ ಟೊಮೆಟೊ ಸಾರನ್ನು ನೀವು ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿಕೊಳ್ಬೋದು. ಅದು ಯಾವ ಥರ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಕರಾವಳಿ ಮಿರರ್ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶೆ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇಲ್ಲಿ ಸಾರು ಮಾಡಲಿಕ್ಕೆ ನಾನು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆ ತೊಗೊಂಡು ಬಂದಿದ್ದೇನೆ. ತೊಗರಿಬೇಳೆ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೇನೆ. ಇದನ್ನು ಇನ್ನೂ ಚೆನ್ನಾಗಿ ಇಲ್ಲಿ ಬೇಯಿಸಿಕೊಳ್ಳುವ. ತೊಗರಿಬೇಳೆ ಬೇಯಲಿಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು. ನಾನು ಅದಕ್ಕೆ ಇಲ್ಲಿ ಒಂದು ತೊಗರಿಬೇಳೆ ಫುಲ್ ಮುಳುಗುವಷ್ಟು ನೀರು ತೊಗೊಂಡಿದ್ದೇನೆ, 1/4 ಕಪ್ಪಷ್ಟು ನೀರಿದೆ. ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿಕೊಳ್ಳುವ. ಇನ್ನಿದು ಚೆನ್ನಾಗಿ ಬೇಯಬೇಕು. ತೊಗರಿಬೇಳೆ ಮೆಲ್ಟ್ ಆಗುವಷ್ಟು ನಾವು ಬೇಯಿಸಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ತೇನೆ. ಇದು ಚೆನ್ನಾಗಿ ಬೇಯ್ತದೆ, ಹಾಗೆ ಪರಿಮಳ ಕೂಡ ಬರ್ತದೆ. ಇನ್ನು ಇದನ್ನು ಮುಚ್ಚಿಡು. ಮುಚ್ಚಿಟ್ಟರೆ ಬೇಗ ಬೇಯ್ತದೆ. ನೋಡಿ, ತೊಗರಿಬೇಳೆ ಇಷ್ಟು ಮೆಲ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಾರಿಗೆ ಒಂದು ಇಲ್ಲಿ 3 ಟೊಮೆಟೊ ತಗೊಂಡಿದ್ದೇನೆ. ಈ ಟೊಮೆಟೊವನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕಿದರೆ ಆಯಿತು. ಒಂದು 1/2 ಟೊಮೆಟೊದಲ್ಲಿ ನಾವು 1-2 ಸಲ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಮ್ಮ ದೇವಸ್ಥಾನದಲ್ಲಿ ಮಾಡುವ ಸಾರಲ್ಲೆಲ್ಲ ಟೊಮೆಟೊ ದೊಡ್ಡ ದೊಡ್ಡ ಸೈಜಲ್ಲಿ ಇರ್ತದೆ. ನೋಡಿ, ಇನ್ನು ಖಾರಕ್ಕೆ ಬೇಕಾಗಿ ನಾನು ಇಲ್ಲೊಂದು 3 ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ನೋಡಿ, ಹೀಗೆ 2 ಪೀಸ್ ಮಾಡಿಕೊಂಡ್ರೆ ಸಾಕಾಗ್ತದೆ. ತುಂಬ ಖಾರ ಬೇಕಾದರೂ ಸ್ವಲ್ಪ ಜಾಸ್ತಿ ಕೂಡ ತಗೋಬೋದು. ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಸಣ್ಣದಾಗಿ ಹೇಗೆ ಕಟ್ ಮಾಡಿಕೊಳ್ಬೇಕು. ನಮ್ಮ ದೇವಸ್ಥಾನದ ಶೈಲಿ ಸಾರಲ್ಲಿ ಹೆಚ್ಚಾಗಿ ನಮಗೆ ಕೊತ್ತಂಬರಿ ಸೊಪ್ಪಿನ ಪರಿಮಳ, ಹಾಗೆ ಕರಿಬೇವು ಸೊಪ್ಪಿನ ಪರಿಮಳ ಜಾಸ್ತಿಯಾಗಿರ್ತದೆ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ. ಸಾರಿನ ಪೌಡ್ರ್ ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ 1/2 ಚಮಚದಷ್ಟು ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತಗೋಬೇಕು, ಯಾಕಂತ ಹೇಳಿದರೆ ನಮ್ಮ ಮೆಣಸೆಲ್ಲ ಹಾಕಿದಾಗ ಫುಲ್ ಮೆಣಸು ಮುಳುಗುವಷ್ಟು ಇರಬೇಕು. ಈ ಬ್ಯಾಡಗಿ ಮೆಣಸು ಉಬ್ಬಿ ಬರೋ ತನಕ ನಾವಿಲ್ಲಿ ಹುರಿದುಕೊಳ್ಬೇಕು, ಆವಾಗ ನಮ್ಮ ಸಾರು ಒಳ್ಳೆ ಟೇಸ್ಟ್ ಬರ್ತದೆ. ನಿಮಗೆ ಖಾರ ಜಾಸ್ತಿ ಬೇಕಂತ ಇದ್ದವರು 1-5-6 ಬ್ಯಾಡಗಿ ಮೆಣಸು ಕೂಡ ತಗೋಬೋದು. ನೋಡಿ, ಮೆಣಸು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಇನ್ನು 1 ತಟ್ಟೆಗೆ ಹಾಕಿಕೊಳ್ಳು. ಇನ್ನು ಇದೇ ಬಾಣಲಿಗೆ ನಾವು 1/4 ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕಿಕೊಳ್ಳುವ. ಇದು ಸ್ವಲ್ಪ ಕೆಂಪಾಗಿ ಆಗೋ ತನಕ ಹುಯ್ದುಕೊಳ್ಬೇಕು. ನೋಡಿ, ನಾವಿನ್ನು ಇದರ ಒಟ್ಟಿಗೆ 1/4 ಚಮಚ ಆಗುವಷ್ಟು ಮೆಂತೆ ಕೂಡ ಹಾಕಿಕೊಳ್ಳುವ. ಮೆಂತೆ ಎಲ್ಲ ಜಾಸ್ತಿ ಹಾಕೋದು ಬೇಡ, 1/4 ಅಥವಾ 1/4 ಚಮಚ ಹಾಕಿದರೆ ಸಾಕಾಗ್ತದೆ. ಇನ್ನು ಇದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಇನ್ನು ಇದರ ಒಟ್ಟಿಗೆ 1/2 ಚಮಚ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ 1/2 ಚಮಚ ಆಗುವಷ್ಟು ಜೀರಿಗೆ, ಎರಡನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸಿಕೊಳ್ಬೇಕು. ಹಾಗೆ ಇದಕ್ಕೆ ನಾವು 1 ಚಿವುಟಿ ಆಗುವಷ್ಟು ಇಂಗನ್ನು ಕೂಡ ಹಾಕಿಕೊಳ್ಬೇಕು. ಹಾಗೆ ಇದಕ್ಕೆ ಕರಿಬೇವು ಕೂಡ ಇಲ್ಲಿ ಹಾಕಿಕೊಳ್ಳು, 1-2 ಎಸಳು ಕರಿಬೇವು. ಚೆನ್ನಾಗಿ ಪರಿಮಳ ಬರ್ತದೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾವಿಲ್ಲಿ ಸಾರಿನ ಪೌಡರ್ ಮಾಡಿಕೊಳ್ಳಲಿಕ್ಕೆ ಈ ಮೆಣಸನ್ನು ಬೇರೆನೇ ಹುರಿದುಕೊಳ್ಬೇಕು, ಹಾಗೆಯೇ ಈ ಕೊತ್ತಂಬರಿ ಜೀರಿಗೆಯನ್ನೆಲ್ಲ ಬೇರೆನೇ ಹುರಿದುಕೊಳ್ಬೇಕು. ಇದು ಯಾಕಂತ ಹೇಳಿದರೆ, ನಮಗೆ ಮೆಣಸು ಉಂಟಲ್ಲ, ಉಬ್ಬಿ ಬಂದರೆ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಸಾರಲ್ಲಿ. ನೋಡಿ, ಇನ್ನಿದ್ದಾಗಿದೆ. ಇನ್ನು ಇದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಳ್ಳುವ. ನೋಡಿ, ಇಲ್ಲಿ ನಾನು 1 ಸಲಕ್ಕೆ ಬೇಕಾಗುವಷ್ಟು ಪೌಡರ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತ ಹೇಳಿ ಆದರೆ ಸ್ವಲ್ಪ ಸಾಮಗ್ರಿಗಳನ್ನೆಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೋದು. ಈ ಥರ ನೀವು ಪೌಡರ್ ರೆಡಿ ಮಾಡಿಕೊಂಡ್ರೆ 1-2-3 ತಿಂಗಳ ಕಾಲ ಪ್ರಿಸರ್ವ್ ಮಾಡ್ಬೋದು, ಏನು ಹಾಳಾಗೋದಿಲ್ಲ. ನೋಡಿ, ನಮ್ಮ ತೊಗರಿಬೇಳೆಯನ್ನು ಬೇಯಿಸಿಕೊಂಡಾಯಿತು, ಹಾಗೆ ನಮ್ಮ ಸಾರಿನ ಪೌಡರ್ ಕೂಡ ರೆಡಿಯಾಗಿದೆ. ಇನ್ನು ನಾವು ಏನು ಮಾಡಬೇಕಂತ ಹೇಳಿದರೆ, ಈ ಟೊಮೆಟೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಈಗ ಚೆನ್ನಾಗಿ ಬೇಯಿಸಬೇಕು. ಟೊಮೆಟೊ ಬೇಯಲಿಕ್ಕಾಗಿ ನಾನು ಇಲ್ಲೊಂದು 1/4 ಪಾತ್ರೆಯಷ್ಟು ನೀರು ತಗೊಂಡಿದ್ದೇನೆ. ಇಲ್ಲಿ ಮೆಣಸು ಕೂಡ ನಾವು ಒಟ್ಟಿಗೆ ಹಾಕಿಕೊಂಡು ಬೇಯಿಸಲಿಕ್ಕಿದೆ. ಟೊಮೆಟೊವನ್ನು ಬೇಯಿಸ್ತಿರ್ಬೇಕಾದ್ರೇ ನಾವು ಬೆಲ್ಲ ಕೂಡ ಹಾಕಿಕೊಳ್ಬೇಕು. ನೋಡಿ, ಇಲ್ಲಿ ನಾನು 1 ನೆಲ್ಲಿಕಾಯಿಗಾದ್ರಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ.
ನಾನು ಇಲ್ಲಿ ಹುಣಸೆ ಹುಳಿ ಇದ್ದು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹೆಚ್ಚಿಕೊಂಡು ಹಾಕಿಕೊಂಡಿದ್ದೇನೆ. ನಮಗೆ ಇಲ್ಲಿ ಟೊಮೆಟೊದ್ದು ಹುಳಿ ಮಾತ್ರ ಸಾಕಾಗೋದಿಲ್ಲ, ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಹುಳಿ ಬೇಕಂತ ಹೇಳಿ ಹಾಕ್ತಾ ಇರುವಂಥದ್ದು. ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ತೊಗರಿಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಇನ್ನಿದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಕೂಡ ಬೆರೆಸಿಕೊಳ್ಬೋದು. ಯಾಕಂತೇಳಿದರೆ ನಮ್ಮ ದೇವಸ್ಥಾನದ ಶೈಲಿಯ ಸಾರು ನೀರಿರ್ತದೆ, ತುಂಬ ದಪ್ಪ ಇರುವುದಿಲ್ಲ. ಮತ್ತು ಇದು ಸ್ವಲ್ಪ ನಾವು ಕುದಿಸಿದಾಗ ಗಟ್ಟಿಯಾಗ್ತದೆ. ಇನ್ನು ನಾವು ಇದಕ್ಕೆ ಸಾರಿನ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿಕೊಳ್ತೇನೆ. ನಾವು ಎಲ್ಲ ಹಾಕಿ ಆಯಿತು, ಇನ್ನಿದು ಚೆನ್ನಾಗಿ ಕುದಿ ಬರಬೇಕು. ನಾವು ಕುದಿಸಿದಷ್ಟು ಉಂಟಲ್ಲ ಸಾರು ಚೆನ್ನಾಗಿ ಟೇಸ್ಟ್ ಬರ್ತದೆ. ನೀವು ದೇವಸ್ಥಾನಕ್ಕೆಲ್ಲ ಹೋದಾಗ ಉಂಟಲ್ಲ ಈ ಥರ ಸಾರಲ್ಲಿ ಊಟ ಮಾಡಿರ್ಬೋದು. ನೀವು ಮನೆಗೆ ಬಂದಾದ ನಂತರ ಕೂಡ ನಿಮ್ಮ ಕೈ ಉಂಟಲ್ಲ ಹಾಗೇನೆ ಟೊಮೆಟೊ ಸಾರಿನ ಪರಿಮಳ ಬರ್ತಾ ಇರ್ತದೆ. ಮತ್ತೆ ಮತ್ತೆ ನಮಗೆ ಊಟ ಮಾಡಬೇಕಂತ ಹೇಳಿ ಫೀಲ್ ಆಗ್ತಾ ಇರ್ತದೆ. ಆದರೆ ಮಾಡುವ ವಿಧಾನ ಉಂಟಲ್ಲ ತುಂಬ ಸಿಂಪಲ್. ಆದರೆ ಅದನ್ನು ಅಷ್ಟು ಕುದಿಸಿ ಅಷ್ಟು ಪದಾರ್ಥಗಳನ್ನೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ, ಹಾಗೆ ಅದು ಅಂಥ ಟೇಸ್ಟ್ ಕೊಡುವಂಥದ್ದು. ಆ ಸಾರು ಉಂಟಲ್ಲ ಮಾಡಲಿಕ್ಕೆ ತುಂಬ ಸಿಂಪಲ್, ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂಥೇಳಿ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೇ ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾವು ಇದನ್ನು ಕೆಳಗಿಟ್ಟು ಒಂದು ಒಳ್ಳೆ ಒಗ್ಗರಣೆ ಕೊಡುವ. ಸಿಂಪಲ್ ಆದ ಒಗ್ಗರಣೆ, 1 ಚಮಚ ಎಣ್ಣೆ, ಹಾಗೆಯೇ 1/2 ಚಮಚ ಸಾಸಿವೆ. ಇದು ಸಿಡಿತಿರಬೇಕಾದ್ರೆ 1 ಬ್ಯಾಡಗಿ ಮೆಣಸನ್ನು ಹಾಕಿಕೊಳ್ತೇನೆ. 1/2 ಕರಿಬೇವು. ನೋಡಿದ್ರಲ್ಲ ಫ್ರೆಂಡ್ಸ್ ದೇವಸ್ಥಾನದ ಶೈಲಿಯ ಪರಿಮಳ ಸಾರು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡೋದಂತೇಳಿ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ನಮ್ಮ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.